ಗೌರಿಬಿದನೂರಿನಲ್ಲಿ ಮಾರ್ಚ್ 3ರಂದು ಆರಂಭವಾಗಿರುವ ಜಲಜಾಗೃತಿ ಪಾದಯಾತ್ರೆ ದೊಡ್ಡಬಳ್ಳಾಪುರ ತಲುಪಿತು. ಈ ಸಂದರ್ಭದಲ್ಲಿ ನಗರದ ಕೋಟೆ ರಸ್ತೆಯಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ಆಂಜನೇಯ ರೆಡ್ಡಿ ಮಾತನಾಡಿ, ಬರಪೀಡಿತ 3 ಜಿಲ್ಲೆಗಳ ಜನ ಜಾನುವಾರುಗಳು ಉಳಿಯಬೇಕು, ಶುದ್ಧವಾದ ಮತ್ತು ಸುರಕ್ಷಿತವಾದ ಕುಡಿಯುವ ನೀರು ಬೇಕು, ರೈತರಿಗೆ ನೀರಾವರಿ ಯೋಜನೆಗಳು ಬೇಕು ಎಂಬುದು ನಮ್ಮ ಬೇಡಿಕೆಯಾಗಿತ್ತು. ಕಳೆದ 20 ವರ್ಷಗಳಿಂದ ನಮಗೆ ವಂಚನೆ ಮಾಡುತ್ತಾ ಬರುತ್ತಿದ್ದರು. ಕಳೆದ 10 ವರ್ಷಗಳಿಂದ ನೀರು ಕೊಡ್ತೀವಿ ಅಂತ ಮೋಸ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾರ್ಚ್ 3ನೇ ತಾರೀಕು ಪ್ರಾರಂಭವಾಗಿರುವ ಪಾದಯಾತ್ರೆ ಸುಮಾರು 10 ದಿನಗಳ ಕಾಲ 3 ಜಿಲ್ಲೆಗಳಲ್ಲಿ ಹಾದು ಹೋಗಲಿದೆ ಎಂದರು. ಕೃಷ್ಣಾ ನದಿಯಿಂದ ಈ ಭಾಗದ 5400 ಕೆರೆಗಳಿಗೆ ನೀರನ್ನು ಹರಿಸುವ ಯೋಜನೆ ಕೇಂದ್ರ ಸರ್ಕಾರದ ಮುಂದಿದೆ. ಅದನ್ನು ತ್ವರಿತಗತಿಯಲ್ಲಿ ಅನುಷ್ಠಾನ ಮಾಡಬೇಕು. ಈ 3 ಜಿಲ್ಲೆಗಳ ಕೆರೆಯನ್ನು ಪುನರ್ಜೀವನಗೊಳಿಸಿ ಅಭಿವೃದ್ಧಿ ಮಾಡಿ ಪುನಶ್ಚೇತನಗೊಳಿಸಬೇಕು ಎಂಬುದು ನಮ್ಮ ಮುಖ್ಯ ಗುರಿಯಾಗಿದೆ ಎಂದರು. ಸುಮಾರು 30 ವರ್ಷಗಳಿಂದ ಈ ಬಯಲುಸೀಮೆಯ ಬರಪೀಡಿತ ಜಿಲ್ಲೆಗಳಾದಂತಹ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಗೆ ಶಾಶ್ವತವಾದಂತಹ ನೀರಾವರಿ ಯೋಜನೆಗಳು ಬೇಕು ಮತ್ತು ಇಲ್ಲಿರ್ತಕ್ಕಂಥ ಜನ ಜಾನುವಾರುಗಳಿಗೆ ಶುದ್ಧವಾದ ಸುರಕ್ಷಿತವಾದಂತಹ ಕುಡಿಯುವ ನೀರು ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಬೇಡಿಕೆಯಾಗಿತ್ತು. ಕಳೆದ 20 ವರ್ಷಗಳಲ್ಲಿ ನಮಗೆ ನೀರನ್ನು ಕೊಡದೆ ವಂಚನೆ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಒಂದು 10 ವರ್ಷಗಳಿಂದ ನೀರನ್ನು ಕೊಡ್ತೀವಿ ಅಂತೇಳಿ ಮೋಸವನ್ನು ಮಾಡುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಮಾರ್ಚ್ 3ನೇ ತಾರೀಕು ನಾವು ಪಾದಯಾತ್ರೆಯನ್ನು ಶುರು ಮಾಡಿ ಸುಮಾರು 10 ದಿನಗಳ ಕಾಲ 3 ಜಿಲ್ಲೆಗಳನ್ನು ಹಾದು ಹೋಗುವಂತಹ ಪಾದಯಾತ್ರೆ ದೊಡ್ಡಬಳ್ಳಾಪುರ ನಗರಕ್ಕೆ ಬಂದಿದೆ. ನಿನ್ನೆ ಆಡೋನಹಳ್ಳಿಯಿಂದ ಶುರು ಮಾಡಿ ಇವತ್ತು ಕಂಡನಗುಡ್ಡೆ ಕ್ರಾಸು ಮತ್ತೆ ನಮ್ಮ ಇವತ್ತು ದೊಡ್ಡಬಳ್ಳಾಪುರ ಮತ್ತು ರಘುನಾಥಪುರದ ಮೇಲೆ ವಿಶ್ವನಾಥಪುರ ಮಾರ್ಗವಾಗಿ ನಾಳೆಗೆ ನಾವು ದೇವನಹಳ್ಳಿಯನ್ನು ತಲುಪ್ತೇವೆ. ಒಂದು ವೇಳೆ ಇವತ್ತು ನಮ್ಮ ಉದ್ದೇಶ ಎತ್ತಿನಹೊಳೆ ಯೋಜನೆಯಲ್ಲಿ ಒಂದು ಹನಿ ನೀರು ಬರುವುದಿಲ್ಲ ಅಂತೇಳಿ 2012ರಲ್ಲಿನೇ ಸೆಂಟ್ರಲ್ ವಾಟರ್ ಕಮಿಷನ್ ಪತ್ರ ಬರೆದು ಸರ್ಕಾರಕ್ಕೆ ಎಚ್ಚರ ಕೊಟ್ಟಿರುವೆ. ಭಾರತೀಯ ವಿಜ್ಞಾನ ಸಂಸ್ಥೆ ಇದರಿಂದ ನೀರೇ ಸಿಗಲ್ಲ ಅಂತ ಹೇಳಿದ್ರೆ ಸುಮಾರು 13,000 ಕೋಟಿ ನೀರು ನುಂಗಿ ನೀರು ಕೊಡೋದು. ಈಗ ಕೆಸಿ ವ್ಯಾಲಿ, ಎಚ್ ಎನ್ ವ್ಯಾಲಿ ಅನ್ನುವಂಥ ಯೋಜನೆಯಿಂದ 2 ಹಂತದ ಸಂಸ್ಕರಿಸಿದ ನೀರಿನಿಂದ ಅಪಾಯ ಕಟ್ಟಿಟ್ಟ ಬುತ್ತಿ ಇವತ್ತಲ್ಲ ನಾಳೆ ನಿಮ್ಮ ಕೆರೆಗಳು ನಾಶ ಆಗ್ತವೆ ಅಂತೇಳಿ IAS ಹೇಳಿತು. ಅದನ್ನು ಬೇಕಾದರೂ ಮಾಡಿ ಇವತ್ತು ಕಲುಷಿತ ನೀರನ್ನು ನಮಗೆ ಕೊಟ್ಟು ಇವತ್ತು ನಮ್ಮ ಕೆರೆಗಳು ನಾಶ ಆಗ್ತದೆ. ಈಗ 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಮತ್ತು ಕೃಷ್ಣಾ ನದಿಯಿಂದ ಈ ಭಾಗದ ಎಲ್ಲ ಕೆರೆಗಳಿಗೆ 5,400 ಕೆರೆಗಳಿಗೆ ನೀರನ್ನು ಹರಿಸುವಂಥ ಯೋಜನೆ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಇದೆ. ಅದನ್ನು ತ್ವರಿತಗತಿಯಲ್ಲಿ ಅನುಷ್ಠಾನ ಮಾಡಬೇಕು ಮತ್ತು ಇಲ್ಲಿರ್ತಕ್ಕಂಥ 3 ಜಿಲ್ಲೆಗಳ 5,400 ಕೆರೆಗಳಿದ್ದಾವೆ ಅವುಗಳನ್ನು ಪುನರುಜ್ಜೀವನಗೊಳಿಸಿ ಅಭಿವೃದ್ಧಿ ಮಾಡಿ ಪುನಶ್ಚೇತನಗೊಳಿಸಬೇಕು ಅನ್ನುವಂಥದ್ದು ಈ ಹೋರಾಟದ ಫಲ ಆಗಿದೆ. ಈಗ ಈ ಚುನಾವಣೆ ಸಂದರ್ಭದಲ್ಲಿ ಜನರನ್ನು ಜಾಗೃತಿಗೊಳಿಸಬೇಕು, ರಾಜಕೀಯ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಈ ವಿಚಾರವನ್ನು ಹಾಕ್ಕೋಬೇಕು ಅನ್ನುವಂಥ ಒತ್ತಾಯದ ಮೇಲೆ ಇವತ್ತು ನಾವು ಇಡೀ ನಮ್ಮ ಪಾದಯಾತ್ರೆ ಉದ್ದಕ್ಕೂ ಮಹಿಳೆಯರು, ರೈತರು, ವಿದ್ಯಾರ್ಥಿಗಳು ಇವರನ್ನೆಲ್ಲ ಒಂದು ಸಂವಾದವನ್ನು ಮಾಡುವಂಥ, ಚರ್ಚೆ ಮಾಡುವಂಥ, ಅವರನ್ನು ಈ ಒಂದು ನೀರಿನ ಮಹತ್ವ ಜಲ ಜಾಗೃತಿ ಪಾದಯಾತ್ರೆಯಲ್ಲಿ ನಮ್ಮ ಸಾವಿರಾರು ಕಾರ್ಯಕರ್ತರು ಭಾಗವಹಿಸುತ್ತಾರೆ ಎಂದು ಪತ್ರಿಕಾಗೋಷ್ಠಿ ನಡೆಸಿ ಹೇಳಿಕೆ ನೀಡಿದ್ದ ಜೆಡಿಎಸ್ ಪಕ್ಷದ ಮುಖಂಡರು ಜಲ ಜಾಗೃತಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರಲಿಲ್ಲ. ಬಹಿರಂಗ ಸಭೆ ಪ್ರಾರಂಭವಾಗುವ ಸಂದರ್ಭದಲ್ಲಿ ಬೆರಳೆಣಿಕೆಯಷ್ಟು ಮುಖಂಡರು ಮಾತ್ರ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಆರ್ ಚಂದ್ರ ತೇಜಸ್ವಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ, ಟಿಎಪಿಸಿಎಂಎಸ್ ಅಧ್ಯಕ್ಷ ಆಂಜನೇಯ ಗೌಡ, ಕರ್ವೇ ರಾಜ್ಯ ಕಾರ್ಯದರ್ಶಿ ರಾಜುಗಟ್ಟ ರವಿ, ಕನ್ನಡ ಪಕ್ಷದ ಮುಖಂಡ ಸಂಜೀವ ನಾಯಕ್, ತಾಲೂಕು ಅಧ್ಯಕ್ಷ ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಶಿವಕುಮಾರ ಸ್ವಾಮಿ, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.